ಇರಿ ಸರ್, ಎತ್ಕೊಡ್ತೀನಿ ಇರಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಯಾರು ಸರ್ ಅವರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಯಾರೋ ಪೋರ್ಕಿ ನನ್ನ ಮಕ್ಕಳು ಇರ್ಬೇಕು ಬಿಡಿ ಸರ್. ಏಟನ್ನ ಬಿತ್ತ ಸರ್. ಇಟ್ಸ್ ಓಕೆ, ಬರ್ತೀನಿ. ಓಕೆ ಸರ್. ನಾ ಕಮಿಂಗ್ ಸರ್. ಪೊಲೀಸ್ ಸ್ಟೇಷನ್ದೊಳಗ ಫಸ್ಟ್ ಬರ್ತದ್ರಿ, ಬಲಗಾಲಿಟ್ಟು ಒಳಗೆ ಬರ್ರಿ. ಎಕ್ಸ್ಕ್ಯೂಸ್ ಮಾಡೋದು ಬಿಡೋದು ಆಮೇಲೆ ನಮ್ಮ ಕೈಯಾಗೈತಿ. ಥ್ಯಾಂಕ್ ಯು ಮಿಸ್ಟರ್. ದೊಡ್ಡಮಣಿ, ಸ್ಟೇಷನ್ ಬರೋರ್ನ ಇಷ್ಟೊಂದು ಖುಷಿಯಿಂದ ವೆಲ್ಕಮ್ ಮಾಡೋರು ಬಹಳ ಕಡಿಮೆ. ಈಗ ನಿಮ್ಗೇನಾಗಬೇಕು ಮೊದಲು ಅದನ್ನ ಹೇಳ್ರಿ. ನಾನು ಪ್ರಿಯದರ್ಶಿನಿ ಕಾಲೇಜ್ ಬಂದಿರೋ ಹೊಸ ಲೆಕ್ಚರರ್. ಇವತ್ತು ನಾನು ಸೆಂಟ್ರಲ್ ಲೈಬ್ರರಿಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಯಾರ ನಾಲ್ಕು ಜನ ಗೂಂಡಾಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವ್ರು ಯಾರು, ಯಾಕೆ ಹಾಗೆ ಮಾಡಿದ್ರು ಅಂತ ನನಗೆ ಅರ್ಥ ಆಗಿಲ್ಲ. ಅಫ್ಕೋರ್ಸ್ ನನಗವ್ರಿಗೂ ದೊಡ್ಡ ಮಾರಾಮರಿನೇ ಆಯ್ತು. ಅದ್ರ ಬಗ್ಗೆ ನಿಮ್ಗೊಂದು ಕಂಪ್ಲೇಂಟ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಅವ್ರು ಓಡೋಗ್ತಿದ್ದಾಗ ಈ ಪರ್ಸ್ ನನಗೆ ಸಿಕ್ತು. ಅದರಲ್ಲಿ ಹಣ ಇದೆ, ಆದರೆ ಅಡ್ರೆಸ್ ಇಲ್ಲ. ನಿಮ್ಮನ್ನ ಅವ್ರು ಹೊಡೆಯಕ್ಕೆ ಬಂದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ನಿಮಗೂ ಮುಂಚಿಂದ ಏನಾದರೂ ದ್ವೇಷ ಐತೆನಾ? ಹಾಗೇನಿಲ್ವಲ್ಲ. ಸರಿ, ಈಗ ನೀವ ಅವರನ್ನ ಹೊಡೆದು ಪರ್ಸ್ ಕಿತ್ಕೊಂಡಿರಿ ಅಂತ ಅವರ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಾ ಏನು ಮಾಡಬೇಕು? ನಿಮ್ಮನ್ನ ಅವ್ರು ಅಟ್ಯಾಕ್ ಮಾಡಿದ್ದನ್ನ ಕಣ್ಣಾರ ಕಂಡ ಸಾಕ್ಷಿ ಯಾರಾದ್ರೂ ಅದಾರೇನು? ಹಾ, ಹೊಡೆದಾಟ ಎಲ್ಲ ಆದ್ಮೇಲೆ ಯಾರೊಬ್ಬ ವ್ಯಕ್ತಿ ಕೆಳಗೆ ಬಿದ್ದು ನನ್ನ ಪುಸ್ತಕನೆಲ್ಲ ತಕ್ಕೊಟ್ಟ. ಆದ್ರೆ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ. ಹೊಡೆದಾಟಕ್ಕೆ ಬಂದ ಮಂದಿ ಯಾರಂದ್ರ ಅವ್ರ ಚಹರಾನ ನಮಗ್ ಗೊತ್ತಿಲ್ಲ ಅಂತೀರಿ? ಮತ್ತೆ ಕಂಪ್ಲೇಂಟ್ ತಗೊಂಡು ನಾವ್ ಯಾರ ಮೇಲಂತ ಆಕ್ಷನ್ ತಗೋಬೇಕಾತ್ರಿ ಹೇಳ್ರಿ. ಅಲ್ಲ ಸರ್, ಅದು ನಿಮ್ ಕೆಲಸ, ನೀವ್ ಕಂಡಿಡಿಬೇಕಾದ್ದು. ನನ್ನ ಕೇಳಿದ್ರೆ ಹೇಗೆ ಸರ್? ಏ, ಒಂದ್ ವೈಟ್ ಪೇಪರ್ ತಗೊಂಡು ಅದ್ ಏನ್ ಕಂಪ್ಲೇಂಟ್ ಗೀಸ್ತಿರೋ ಗೀಚಿ ಕೊಟ್ಟೋಗ್ರಲ್ಲ, ತಪಾಸಣೆ ಮಾಡಿ ತದನಂತರ ಹೇಳಿ ಕಳಿಸ್ತೇವು. ಮುಂಜಾನೆ ಎದ್ದು ಒಳ್ಳಿ ತಲಿಬ್ಯಾರಿ ಕೇಸ್ ಆತು. ನಾನ್ ದಾರಿ ತಪ್ಪ ಬಂದಿದ್ದೀನಿ. ಯಾಕ? ನಾನ್ ಬರ್ಬೇಕಾದ ಜಾಗ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗಲ್ಲ. ಯಾಕ್ರಿ ನಾಲ್ಗೆ ಬಹಳ ಉದ್ದು ಬಿಡ್ತೀರಿ? ಕಡಿತಾವ ಲಟ್ಟ ತಗೊಂಡ್ ಬಿಟ್ಟಪ್ಪ ಅಂದ್ರ ತುರಂಗದಾಗ ಬಿದ್ದಿರ್ಬೇಕು. ನಿಮ್ಮ ಬೋಧನೆ, ನಿಮ್ಮ ಲಚ್ಚರಗಿರಿ, ನಿಮ್ಮ ಪೋಜ್ ಒಯ್ದ ಕಾಲೇಜ್ದಾಗ ಇಟ್ಕೊಳ್ರಿ. ಕಂಪ್ಲೇಂಟ್ ಕೊಡೋದಿದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಎದ್ದುಕೊಳ್ರಿ. ಎಸ್ ಐ ಸಾಹೇಬ್ರೆ, ನಿಮ್ ಹತ್ರ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ನಾನ್ ಸಿದ್ಧ ಇಲ್ಲ, ಬರ್ತೀನಿ. ನನ್ನ ಹೆಸರು ಸುಂದರ್ ಅಂತ ಬರ್ದಿಟ್ಕೊಳ್ಳಿ, ಆದಷ್ಟು ಬೇಗ ಮತ್ತೆ ಈ ಸ್ಟೇಷನ್ ಬರ್ತೀನಿ. ಮತ್ ಹಿಂತಿರುಗಿ ಬರ್ತಿ ಬಾರೋ ಅಪ್ಪ. ನೀ ಏನು ಹುಲಿ ಎಲ್ಲ ಕರಡೆ ಎಲ್ಲ ನಾ ಹೆದರಕ, ನಿನ್ನಂತ ಮಂದಿನ ಬಹಳ ಮಂದಿ ನೋಡಿ ನಾನು ಇಳಿ ಹೂನಪ್ಪನ ರೋಕಡೆ ಬಹಳ ಇಟ್ಟಾದಲ್ಲು. ಯಾವ್ದಾನ ಒಂದ್ ಬಟವಾಡಿ ಕೊಡಕ್ ಆತು ಶಿವನ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀರಾ? ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ ಮೇಡಮ್. ಹಾಗೇನು ಅರ್ಜೆಂಟ್ ಮ್ಯಾಟರ್ ಅಲ್ಲ, ಇದು ಜನರಲ್ ವಿಸಿಟ್ ಅಂದ ಹಾಗೆ. ಆ ಹೊಸ ಲೆಕ್ಚರರು ನಿಮ್ ಜೊತೆ ಸ್ಟೂಡೆಂಟ್ ಜೊತೆ ಹೇಗೆ ಹೊಂದ್ಕೊಂಡಿದ್ದಾರೆ? ಕ್ಲಾಸಸ್ ಎಲ್ಲ ಹೇಗೆ ನಡೆಸ್ತಿದ್ದಾರೆ? ಅದನ್ನೇನ್ ಕೇಳ್ತೀರಾ ಮೇಡಮ್? ಅವ್ರ ಬಗ್ಗೆ ನಾನೇ ನಿಮ್ ಮನೆ ನೇರವಾ ಬಂದು ಖುದ್ದ ಮಾತಾಡ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಅಂದ್ರೆ ನಾನೇನಾದ್ರೂ ರಾಂಗ್ ಸೆಲೆಕ್ಷನ್ ಮಾಡ್ಬಿಟ್ನಾ? ಹಾಗೇನಿಲ್ಲ, ಹಿ ಇಸ್ ವೆರಿ ಗುಡ್ ಇನ್ ಎವ್ರಿಥಿಂಗ್. ಆಡದಲ್ಲೂ ಪಾಡದಲ್ಲೂ ಹುಡುಗರ್ನ ಒಳ್ಳೆ ಅಯಸ್ಕ ಅಂತ ಹೇಳ್ದಂಗೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಸುಂದರ್ ಕ್ಲಾಸ್ ಅಂತಂದ್ರೆ ಒಬ್ಬ ಸ್ಟೂಡೆಂಟು ಆಬ್ಸೆಂಟ್ ಆಗೋದಿಲ್ಲ. ಇಷ್ಟೇ ಅಲ್ಲ, ಕಾಲೇಜ್ ಮುಗಿದ ಮೇಲೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸ್ಪೆಷಲ್ ಕ್ಲಾಸಸ್ ಕೂಡ ತಗೊಳ್ತಿದ್ದಾರೆ. ಸುಂದರ್ ಎಲ್ಲಿದ್ದಾರೆ? ಜಿಮ್ನಾಸ್ಟಿಕ್ ರೂಮ್ ನಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸ್ಪೆಷಲ್ ಕ್ಲಾಸಸ್ ತಗೊಳ್ತಿದ್ದಾರೆ.